ಶಿಕಾರ ಸಿನಿಮಾ ನೋಡಿ ಕಣ್ಣೀರು ಹಾಕಿದ ಅಡ್ವಾಣಿ, ಕಾಶ್ಮೀರಿ ಪಂಡಿತರ ಕುರಿತು ನಿರ್ದೇಶಕ ವಿಧು ವಿನೋದ್ ಚೋಪ್ರಾ ಅವರು ಭಾವನಾತ್ಮಕವಾಗಿ ಕಥೆ ಹೆಂಡಿದ್ದು 1990ರಲ್ಲಿ ಕಾಶ್ಮೀರದಿಂದ ಹೊರಬಂದ ಪ್ರಸಂಗವನ್ನಿಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಬಾಲಿವುಡ್ ಸಿನಿಮಾ ಬಹುತೇಕ ಗಣ್ಯರನ್ನ ಭಾವುಕರನ್ನಾಗಿಸಿದ್ದು ಇನ್ನೂ ಕೆಲವರು ಕಣ್ಣೀರು ಹಾಕಿದ್ದಾರೆ. ಅದೇ ರೀತಿ ಚಿತ್ರ ನೋಡಿದ ನಂತರ ಬಿಜೆಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೂ ಕಣ್ಣು ತುಂಬಿ ಬಂದಿದೆ. ಗಣ್ಯರಿಗೆ ಶಿಕಾರ ಸಿನಿಮಾದ ವಿಶೇಷ ಪ್ರದರ್ಶನವನ್ನ ವಿಧು ವಿನೋದ್ ಚೋಪ್ರಾ ಫಿಲಂ ಆಯೋಜಿಸಿತ್ತು. ಈ ಶೋಗೆ ಬಿಜೆಪಿಯ ಹಿರಿಯ ಮುಖಂಡ ಎಲ್ ಕೆ ಅಡ್ವಾಣಿ ಅವರನ್ನ ಆಹ್ವಾನಿಸಲಾಗಿತ್ತು. ಅದರಂತೆ ಮಗಳು ಪ್ರತಿಭಾ ಜೊತೆ ವಿಶೇಷ ಪ್ರದರ್ಶನ ನೋಡಲು ಬಂದಿದ್ರು. ಸಿನಿಮಾ ನೋಡ್ತಾ ಇದ್ದ ಕೇಂದ್ರ ಸಲಹಾ ಸಮಿತಿ ಸದಸ್ಯರಾಗಿರುವ ಮಾಜಿ ಉಪ ಪ್ರಧಾನಿ ಅಡ್ವಾಣಿ ಅವರು ಕಾಶ್ಮೀರಿ ಪಂಡಿತರ ನೋವನ್ನ ಕಂಡು ಭಾವುಕರಾದ್ರು. ಆಗ ಅವರ ಕಣ್ಣು ತುಂಬಿ ಬಂತು. ಅಲ್ಲದೆ ಜೊತೆಗಿದ್ದ ಮಗಳು ಪ್ರತಿಭಾರ ಕಣ್ಣು ಸಹ ಒದ್ದೆಯಾಯಿತು. ಈ ಕ್ಷಣವನ್ನ ವಿಧು ವಿನೋದ್ ಚೋಪ್ರಾ ಅವರು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಅಡ್ವಾಣಿ ಅವರು ಸಿನಿಮಾ ನೋಡಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗಾಗಿ ಆಯೋಜಿಸಿದ್ದ ವಿಶೇಷ ಪ್ರದರ್ಶನದಲ್ಲಿ ಸಿನಿಮಾ ನೋಡಿದ ನಂತರ ಅವರಿಂದ ಕಣ್ಣೀರನ್ನ ತಡೆಯಲಾಗಲಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಈ ಮೂಲಕ ಅಡ್ವಾಣಿ ಅವರ ಭಾವುಕತೆಯನ್ನ ತಿಳಿಸಿದ್ದಾರೆ. ಕಾಶ್ಮೀರಿ ಪಂಡಿತರ ಬಗೆಗಿನ ಈ ಚಿತ್ರ ಬಾಲಿವುಡ್ನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಾಲಿವುಡ್ ನಟ ಆಮಿರ್ ಖಾನ್ ಸಹ ಸಿನಿಮಾಗೆ ಶುಭ ಕೋರಿ ಟ್ವೀಟ್ ಮಾಡಿದ್ದಾರೆ. ಶಿಕಾರ ಇತಿಹಾಸದಲ್ಲೇ ನಡೆದಿರುವಂತಹ ದುರಂತ ಘಟನೆ, ಇದರ ಬಗ್ಗೆ ಹೇಳುವ ಅಗತ್ಯ ಇದೆ ಎಂದಿದ್ದಾರೆ. ವಿಭಿನ್ನ ಕಥಾ ಹಂದರವಿರುವ ಈ ಸಿನಿಮಾದಲ್ಲಿ 4,000ಕ್ಕೂ ಹೆಚ್ಚು ಕಾಶ್ಮೀರಿ ಪಂಡಿತರು ಅಭಿನಯಿಸಿದ್ದಾರೆ. ಅಲ್ಲದೆ ಇದರೊಟ್ಟಿಗೆ ಒಂದು ಸೊಗಸಾದ ಪ್ರೇಮ ಕಥೆಯನ್ನ ಸಹ ಸಿನಿಮಾದಲ್ಲಿ ಹೇಳಿದ್ದಾರೆ. ಹೀಗಾಗಿ ಸಿನಿಮಾ ಭಾರಿ ಕುತೂಹಲ ಹೆಚ್ಚಿಸಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.